ಹೆಸರು ಗೌಡ ಅಂತೇಳಿ. ಯಾವ ಊರು ಸರ್ ನಿಮ್ದು? ನಮ್ದು ಬಂದ್ಬಿಟ್ಟು ಪ್ರಾಪರ್ ಬಂದ್ಬಿಟ್ಟು ಸುರಪುರ ತಾಲೂಕು ಯಾದಗಿರಿ ಜಿಲ್ಲೆ ಶಾಂತಪುರ ಅಂತೇಳಿ. ಇಲ್ಲಿ ಇಲ್ಲಿ ಏನು ಕೆಲಸ ಮಾಡ್ತಾರೆ? ಈಗ ಝೊಮ್ಯಾಟೊ ಡೆಲಿವರಿ ವರ್ಕ್ ಮಾಡ್ತಾರೆ. ಇವಾಗ ಕನ್ನಡ ಸಿನಿಮಾಗಳೆಲ್ಲ ನೋಡ್ತೀರಾ? ಹಾಂ, ಎಲ್ಲ ನೋಡ್ತೀವಿ. ಇವಾಗ ದರ್ಶನ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇವಾಗ ಬಳ್ಳಾರಿ ಜೈಲಲ್ಲಿ ದರ್ಶನ್ ಅವರು ಅಂದರೆ ನಮ್ಮ ಅವರ ಅಭಿಮಾನಿನೇ ನಾವು. ಒಟ್ಟಿನಲ್ಲಿ ಅವರು ದೇವರು. ಹಾಂ, ಒಟ್ಟಿನಲ್ಲಿ ಅವರು ಒಳ್ಳೆ ಫ್ಯಾನ್ ಫಾಲೋವಿಂಗ್ ಇದೆ, ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಅನಾಥಾಶ್ರಮಗಳಿಗಾಗಲಿ ಎಲ್ಲ ಕಡೆ ಚೆನ್ನಾಗಿ ಇದು ಮಾಡಿದ್ದಾರೆ. ಹಾಗಾಗಿ ಅವರು ಇದು ಅವರೇನು ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ಅದೇನು ಇನ್ನೂ ಸಾಬೀತಾಗಿಲ್ಲ. ಕೊಲೆ ಮಾಡೋದಂದರೆ ಇದು ಅವರೇನು ಮಾಡಿಲ್ಲ, ಬಟ್ ಅದು ಇನ್ನೂ ಸಾಬೀತಾದರೆ ಏನು ಶಿಕ್ಷೆ ಆಗುತ್ತೋ ಏನು ಮಾಡುತ್ತೋ. ಬಟ್ ಅಂಥವ್ರಿಗೆ ಆಗಬಾರ್ದು. ಹಾಂ, ಅಂಥವ್ರಿಗೆ ಆಗಬಾರ್ದು. ಏನೋ ಜಾಮೀನಲ್ಲಿ ಜಾಮೀನಿಂದ ಹೊರಗಡೆ ಬರ್ತಾರಂತ ಹೇಳ್ತಾ ಇದ್ದಾರೆ. ಬಟ್ ಅವ್ರ ಅಭಿಮಾನಿ ನಾವು ಯಾವತ್ತು ಬಿಟ್ಕೊಡಲ್ಲ. ಮಾಡಿದ್ದು ಕೆಲವರು ತಪ್ಪು ಸರಿ ಅಂತಾರೆ, ಕೆಲವ್ರಿಗೂ ತಪ್ಪು ಅಂತವ್ರೆ. ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಸರಿನೇ ಸರ್. ಅದು ಒಂದು ಹೆಣ್ಮಗಳಿಗೆ, ಇವಾಗ ನಮ್ಮನೆ ಹೆಣ್ಮಕ್ಳಿಗೆ ಆ ಥರ ಏನಾದ್ರು ಮಾಡಿದರೆ ನಾವು ಸುಮ್ಮನೆ ಇರ್ತಿದ್ವಾ? ಅದು ಕಾನೂನು ಪ್ರಕಾರ ಅದು ತಪ್ಪೇ, ಬಟ್ ಅವ್ರು ಮಾಡಿದ್ದಾರೆ ಅಂತ ಸಾಬೀತಾಗಿಲ್ವಲ್ಲ ಇನ್ನು. ಹಾಂ, ಅವ್ರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಾಬೀತಾದರೆ ಶಿಕ್ಷೆ, ಅದು ಕಾನೂನು ಪ್ರಕಾರ ಶಿಕ್ಷೆ ಆಗಲೇಬೇಕು. ಹಾಂ, ಅವರು ಅದು ಆದರೆ ಆ ಥರ ಏನು ಇಲ್ಲ. ಬಟ್ ಅವ್ರು ಹೇಳೋದು ಇಷ್ಟ ಏನಂದರೆ, ಅವರು ಇದು ಒಳ್ಳೆ ಫ್ಯಾನ್ ಫಾಲೋವಿಂಗ್ ಇದೆ, ಎಷ್ಟೋ ಜನಕ್ಕೆ ಇದು ಹೆಲ್ಪ್ ಮಾಡಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ. ಹಂಗಾಗ್ಬಿಟ್ಟು ಅವರು ಇದು ಇನ್ನೂ ಹೊರಗಡೆ ಬರಲೇಬೇಕು ಅಂತ ನಮ್ಮ ಅಭಿಪ್ರಾಯ. ಇವಾಗ ದರ್ಶನ್ ಅವ್ರನ್ನ ಬಿಡಿಸ್ಕೊಂಡು ಬರಬೇಕು ಅಂದ್ಬಿಟ್ಟು ವಿಜಯಲಕ್ಷ್ಮಿ ಅವ್ರು ತುಂಬ ಕಷ್ಟಪಡ್ತಾರೆ. ಸೊ ಅದನ್ನ ನೋಡಿದಾಗ ನಿಮ್ಗೆ ಏನು? ಒಳ್ಳೆ ಒಟ್ಟಿನಲ್ಲಿ ಅವರು ಪತಿ ಅವ್ರನ್ನ ಅಂತ ಹೇಳ್ಬಿಟ್ಟು ಇದು ಮಾಡ್ತಾವ್ರಲ್ಲ, ಅದು ಮೆಚ್ಚಿದೆ ಅವ್ರದ್ದು. ಹಾಂ, ಒಟ್ಟಿನಲ್ಲಿ ಅವರು ಚೆನ್ನಾಗಿ ಇದು ಹೋರಾಡ್ತವ್ರೆ. ಅವ್ರು ಏನೇ ಕೆಟ್ಟದ್ದು ಮಾಡಲಿ ಒಳ್ಳೇದು ಮಾಡಲಿ, ಹಾಂ, ಅವರು ಗಂಡನಿಗೋಸ್ಕರ ಪರ ನಿಂತು ಹೋರಾಡ್ತವ್ರಲ್ಲ, ಅವ್ರಿಗೆ ಅದು ಇಷ್ಟ ಆಯಿತು ನಮಗೆ. ಹಾಂ, ಪವಿತ್ರ ಗೌಡ ಅವ್ರ ಬೆಸ್ಟ, ವಿಜಯಲಕ್ಷ್ಮಿ ಅವ್ರ ಬೆಸ್ಟ್ ಅನಿಸುತ್ತೆ? ಅದು ಅಂದರೆ ಅದೇನು ಹೇಳೋಕ್ಕಾಗುತ್ತೆ ಸರ್. ಬಟ್ ಆದರೆ ವಿಜಯಲಕ್ಷ್ಮಿ ಮೇಡಮೇ ಬೆಟರ್ ಅನಿಸುತ್ತೆ. ಹಾಂ, ಇವಾಗ ದರ್ಶನ್ ಅವ್ರು ರಿಲೀಸ್ ಆಗ್ತಾರೆ, ಅವರು ಇವಾಗ ದರ್ಶನ್ ಅವರು ಇನ್ನೊಬ್ಬರ ಜೊತೆ ಇದ್ದಾರೆ ಅಂತ ಗೊತ್ತಿದ್ರು, ಬಟ್ ಅವರು ಅವ್ರನ್ನ ಬಿಡಿಸ್ಕೊಂಬರಕ್ಕೆ ಪ್ರಯತ್ನ ಪಡ್ತಾರಲ್ಲ, ಅದು ಮೆಚ್ಚಿದೆ. ಹಾಂ, ಹಂಗಾಗಿ ವಿಜಯಲಕ್ಷ್ಮಿ ಮೇಡಮ್ ಅವ್ರನ್ನ ತುಂಬ ಇಷ್ಟ ಇದು ಮಾಡ್ತೀವಿ, ಇಷ್ಟಪಡ್ತೀವಿ ನಾವು. ದರ್ಶನ್ ಅವರು ರಿಲೀಸ್ ಆಗ್ತಾರೆ, ಬೇಲ್ ಸಿಗುತ್ತೆ ಅಂತ ಹೇಳ್ತಾರೆ. ಹ್ಞೂ, ಸೊ ನಿಮ್ಗೇನು ಅನಿಸ್ತಾ ಇದ್ರ ಬಗ್ಗೆ ರಿಲೀಸ್ ಫೈನಲಿ ರಿಲೀಸ್ ಆಗೋದ್ರ ಬಗ್ಗೆ? ಫೈನಲ್ ರಿಲೀಸ್ ಆಗ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ. ಹಾಂ, ಇದು ಆ ಥರ ಯಾವುದು ನೋಡ್ತಾ ಇದ್ದೀವಲ್ಲ ನ್ಯೂಸ್ ಎಲ್ಲ, ಆ ಥರ ಯಾವುದು ಬಂದಿಲ್ಲ ಅಂತ ಅನಿಸ್ತಾ ಇದೆ. ಯಾವುದು ಸಾಕ್ಷಿ ಸಿಕ್ಕಿಲ್ಲ ಅಂತಲೇ ಬರ್ತಾ ಇದೆ. ಬಟ್ ರಿಲೀಸ್ ಆದ್ರೇ ಒಳ್ಳೇದು. ಎಷ್ಟೋ ಜನಕ್ಕೆ ಅನ್ನ ಹಾಕಿದ್ದಾರೆ, ಎಷ್ಟೋ ಜನಗಳಿಗೆ ತುಂಬ ಸ್ಟೂಡೆಂಟ್ಗಳಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಹಾಂ, ಎಷ್ಟೊಂದು ಜನಕ್ಕೆಲ್ಲ ವೃದ್ಧಾಶ್ರಮಗಳಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಹಾಂ, ಆಮೇಲೆ ಸಿದ್ಧಗಂಗಾ ಮಠಕ್ಕೆಲ್ಲ ಹೆಲ್ಪ್ ಮಾಡಿದ್ದಾರೆ. ನಾವೆಲ್ಲ ನೋಡಿದ್ದೀವಿ ತುಂಬ. ಹಂಗಾಗಿ ಹೊರಗಡೆ ಬರಲಿ ಅಂತ ನಮ್ಮ ಅಭಿಪ್ರಾಯ ಅಷ್ಟೆ. ಥ್ಯಾಂಕ್ ಯು. ಓಕೆ.